ಶಿಕ್ಷಕ ಮತ್ತು ಶಿಕ್ಷಣ ಇಲಾಖೆ ಓರ್ವ ವಿದ್ಯಾರ್ಥಿಯ ಬೌದ್ಧಿಕ ಮಟ್ಟದ ಜೊತೆಗೆ ಆ ವಿದ್ಯಾರ್ಥಿಯ ಮನೆಯನ್ನ ಬೆಳಗಿಸುತ್ತಿದೆ ಎನ್ನುವ ಮಾತಿದೆ. ವಿದ್ಯಾರ್ಥಿಯ ಬೌದ್ಧಿಕ ಮಟ್ಟವನ್ನೇನು ಶಿಕ್ಷಕ ಶಿಕ್ಷಣ ಇಲಾಖೆ ಬೆಳೆಸುತ್ತದೆ. ಆದರೆ ಆ ವಿದ್ಯಾರ್ಥಿಯ ಮನೆಯನ್ನ ಹೇಗೆ ಬೆಳೆಸುತ್ತಿದೆ ಎನ್ನುವ ಪ್ರಶ್ನೆಗೆ ಉತ್ತರವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಇದೀಗ ದೊರೆತಿದೆ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯೋರ್ವಳ ಮನೆಗೆ ಭೇಟಿ ನೀಡಿದ ಶಿಕ್ಷಣ ಇಲಾಖೆಯ ಅಧಿಕಾರಿ ಹಾಗೂ ಶಿಕ್ಷಕರ ತಂಡ ಯಾವ ರೀತಿ ಆ ಬಡ ವಿದ್ಯಾರ್ಥಿನಿಯ ಮನೆಯನ್ನ ಬೆಳಗಿತ್ತು ಅನ್ನೋದನ್ನ ಹೇಳ್ತೀವಿ ಈ ವರದಿ ನೋಡಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭೆ ವ್ಯಾಪ್ತಿಗೆ ಬರುವ ಪೆರ್ವತೋಡಿಯ ಸುನಂದ ಎನ್ನುವ ದಲಿತ ವಿಧವೆಯ ನಿರ್ಮಾಣ ಹಂತದಲ್ಲಿರುವ ಮನೆಯ ಕತೆ. ಜೋಪಡಿ ಹಾಕಿಕೊಂಡು ಜೀವನ ಸಾಗಿಸುತ್ತಿದ್ದ ಈ ವಿಧವೆ ಹಾಗೂ ಈಕೆಯ ಎರಡು ಹೆಣ್ಣು ಮಕ್ಕಳು ಮನೆಯ ಸ್ಥಿತಿಯನ್ನ ಕಂಡು ಮರಗಿದವರೇ ಹೆಚ್ಚು. ಕಳೆದ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆ ಎದುರಿಸಲು ಸಿದ್ಧಳಾಗಿದ್ದ ಸುನಂದ ಅವರ ಎರಡನೇ ಮಗಳಾದ ಅನಿತಾ ಮನೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ಸಿದ್ಧತೆಯನ್ನ ಪರಿಶೀಲಿಸಲೆಂದು ಪುತ್ತೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಹಾಗೂ ಪುತ್ತೂರಿನ ಕೊಂಬೆಟ್ಟು ಶಾಲೆಯ ಶಿಕ್ಷಕಿಯಾದ ಗೀತಾಮಣಿ ತಂಡ ಭೇಟಿ ನೀಡಿತ್ತು. ಭೇಟಿಯ ಸಂದರ್ಭದಲ್ಲಿ ಸುನಂದ ಹಾಗೂ ಆಕೆಯ ಮಕ್ಕಳು ಅನುಭವಿಸುತ್ತಿರುವ ಕಷ್ಟ, ಮಕ್ಕಳ ಓದಿಗಾಗಿ ಸುನಂದ ಅವರ ಪರದಾಟ ಕಂಡ ಶಿಕ್ಷಣಾಧಿಕಾರಿ ಹಾಗೂ ಶಿಕ್ಷಕರು ಅಂದೇ ಒಂದು ನಿರ್ಧಾರಕ್ಕೆ ಬಂದಿದ್ದರು. ಅತ್ಯಂತ ಬಡತನದಿಂದ ಜೀವನ ಸಾಗಿಸುತ್ತಿದ್ರು. ಮಕ್ಕಳ ಶಿಕ್ಷಣಕ್ಕಾಗಿ ಹೆಚ್ಚು ಒತ್ತು ನೀಡಿದ್ದ ಸುನಂದ ಅವರು ಊರಲ್ಲಿ ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಓದಿಸುತ್ತಿದ್ರು. ಮನೆಯಲ್ಲಿ ವಿದ್ಯುತ್ ಸಂಪರ್ಕವಿಲ್ಲದಿದ್ರು ಚಿಮಣಿ ದೀಪದ ಸಹಾಯದಿಂದ ಮಕ್ಕಳನ್ನ ಓದಿಸಿದ ಸುನಂದ ಹಿರಿಮಗಳು ಲಾವಣ್ಯ ಪದವಿ ಮುಗಿಸಿ ಬಿಎಡ್ ಮಾಡಿ ಇದೀಗ ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ ಅಧ್ಯಾಪಕಿಯಾಗಿ ದುಡಿಯುತ್ತಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿರುವ ಕಿರಿಮಗಳು ಅನಿತಾ ಇದೀಗ ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿಯುಸಿ ಮೊದಲ ವರ್ಷದಲ್ಲಿ ಕಲಿಯುತ್ತಿದ್ದಾಳೆ. ಸುನಂದ ತನ್ನ ಮಕ್ಕಳಿಗೆ ಈ ರೀತಿಯ ಬಡತನದಲ್ಲೂ ಶಿಕ್ಷಣ ನೀಡಿರುವ ವಿಚಾರವನ್ನ ಕಣ್ಣಾರೆ ಕಂಡ ಶಿಕ್ಷಣಾಧಿಕಾರಿ ಮತ್ತು ಕೊಂಬೆಟ್ಟು ಶಾಲೆಯ ಶಿಕ್ಷಕಿ ಗೀತಾಮಣಿ ಹಕ್ಕುಪತ್ರವಿಲ್ಲದ ಜಮೀನಿಗೆ ಹಕ್ಕುಪತ್ರವನ್ನು ಒದಗಿಸುವ ಕೆಲಸವನ್ನ ಮಾಡಿದ್ದಾರೆ. ಆ ಬಳಿಕ ರೋಟರಿ ಕ್ಲಬ್ ಸಹಾಯದೊಂದಿಗೆ ಇದೀಗ ಸುನಂದ ಕುಟುಂಬಕ್ಕೆ ಹೊಸ ಮನೆಯನ್ನ ನಿರ್ಮಿಸುತ್ತಿದ್ದು ಮುಂದಿನ ತಿಂಗಳು ಈ ಮನೆಯ ಗೃಹ ಪ್ರವೇಶವು ನಡೆಯಲಿದೆ. ಈ ಮನೆ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿನಿ ತೀರಾ ಸಂಕಷ್ಟದಲ್ಲಿದ್ದು ಒಂದು ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಒಂದು ವಿದ್ಯಾರ್ಥಿನಿ. ಈ ವಿದ್ಯಾರ್ಥಿನಿಯ ಪರಿಸ್ಥಿತಿ ಮನೆಯ ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ತೀರ ನಿಕೃಷ್ಟವಾಗಿತ್ತು. ಈ ಮನೆಯ ಪರಿಸ್ಥಿತಿ ನಮಗೆ ಅರ್ಥ ಆಗಿದ್ದು ಹೇಗೆ ಅಂತ ಹೇಳಿದ್ರೆ 17/11/2021 ಮನೆ ಭೇಟಿ, SSLC ವಿದ್ಯಾರ್ಥಿಗಳ ಮನೆ ಭೇಟಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾನು ಬಿ ಒ ಆಗಿದ್ದು ನಮ್ಮ ತಾಲೂಕಿನಲ್ಲಿ ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದೆ. ಆ ಸಂದರ್ಭದಲ್ಲಿ ಮನೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಆ ವಿದ್ಯಾರ್ಥಿನಿಗೆ ಸೂರು ಇಲ್ಲದ್ದು, ಮನೆ ಇಲ್ಲದ್ದು ನಾನು ಗಮನಿಸಿಕೊಂಡೆ. ಆ ಒಂದು ಪರಿಸ್ಥಿತಿಯಲ್ಲಿ ಈ ವಿದ್ಯಾರ್ಥಿನಿಗೆ ಒಂದು ಮನೆಯನ್ನು ಕಟ್ಟಿಕೊಡೋ ಒಂದು ಆಲೋಚನೆ ಮಾಡಿದ್ವಿ. ಆ ಒಂದು ಸಂದರ್ಭದಲ್ಲಿ ನಮಗೆ ಕೈ ಜೋಡಿಸಿದಂಥವರು ರೋಟ್ರಿ ಕ್ಲಬ್ ಪುತ್ತೂರು, ಹಾಗೆ ಇನ್ನರ್ ವೀಲ್ ಕ್ಲಬ್, ಹಾಗೆ ರೋಟರಿ ಯುವ ಪುತ್ತೂರು, ಇವರೆಲ್ಲರ ನಮಗೆ ಸಹಕಾರವನ್ನು ನೀಡಿದ್ರು. ಹಾಗೆ ಸೋಲಾರ್ ಲೈಟ್ ಕೊಡಲಿಕ್ಕೆ ಹೋಗುವಾಗ ಅವರ ಮನೆ ಆ ರೀತಿ ಇತ್ತು ಅಂದರೆ ಆ ಮನೆಯ ಪರಿಸ್ಥಿತಿ ಆ ರೀತಿ ಇತ್ತು. ಒಂದು ಸಣ್ಣ ಗುಡಿಸಲು ಮತ್ತು ಒಂದು ಇಳಿಸಿ ಕಟ್ಟಿ ಅದು ಕೂಡ ಸೀರೆಗಳನ್ನು ಕಟ್ಟಿ ಒಂದು ಅಡುಗೆಯ ರೂಮನ್ನು ಮಾಡಿದ್ದರು. ಮತ್ತು ನಾನು NSS ಮಕ್ಕಳು ಬಂದು ವಿವೇಕಾನಂದದ NSS ಅಧಿಕಾರಿಗಳೆಲ್ಲ ಸೇರಿ ಅದನ್ನು ಡೆಮೋಲಿಷ್ ಮಾಡಿ ಮಕ್ಕಳಿಗೆ ನೆಲ ಸಮ ಮಾಡಿ ನಂತರ ನಾನು ಪುನಃ ಇವರಲ್ಲಿ ನಗರಸಭೆಯ ನವೀನ್ ಕುಲಾಲ್ ಸರ್ ಮತ್ತು ದಿನೇಶ್ ಆಲಿಯಾನ ಅವರನ್ನೆಲ್ಲ ಇದು ಮಾಡಿ ಹೇಳುವಾಗ ಒಂದು 40,000 ನಮಗೆ ಅಲ್ಲಿಂದ ಒಂದು ಅನುದಾನ ಸಿಕ್ಕಿತ್ತು. ನಂತರ ನಾನು ನಮ್ಮ ನನ್ನ ಹಿರಿಯ ವಿದ್ಯಾರ್ಥಿಯಾದಂಥ ಜಗನ್ನಿವಾಸ ಅವರನ್ನು ಹೇಳುವಾಗ ಅವರೊಂದು ವಾಸ್ತು ಪ್ರಕಾರ ಅಂದರೆ ಒಂದು ಚಂದದ ಸ್ಕೆಚ್ ಮಾಡಿಕೊಟ್ಟರು. ಅವರು ಭಾಳ ಧರ್ಮ ಅಂದರೆ ಏನೂ ಒಂದು ಹಣ ತಗೊಳ್ಳದೆ ಭಾಳ ಒಳ್ಳೆಯ ಒಂದು ಪ್ಲ್ಯಾನ್ ಮಾಡಿಕೊಟ್ಟರು. ಅವರು ಕೂಡ ಅದಕ್ಕೆ ಸಹಕಾರ ನೀಡಿದ್ದಾರೆ. ಸುನಂದ ಪತಿ ಪ್ರತಿದಿನವೂ ಕುಡಿದು ಗಲಾಟೆ ಮಾಡುತ್ತಿದ್ದು ಮನೆಯ ಹಾಗೂ ಮಕ್ಕಳ ಎಲ್ಲ ಜವಾಬ್ದಾರಿಯೂ ಸುನಂದ ಮೇಲಿತ್ತು. ಈ ನಡುವೆ ವರ್ಷದ ಹಿಂದೆ ಪತಿ ಕೂಡ ಕುಡಿದು ಕುಡಿದು ಸಾವನ್ನಪ್ಪಿದ ಬಳಿಕ ಇಬ್ಬರು ಹೆಣ್ಣು ಮಕ್ಕಳ ಜೊತೆ ಸುನಂದ ಭದ್ರತೆ ಇಲ್ಲದೆ ಜೋಪಡಿಯಲ್ಲಿ ವಾಸಿಸುವ ಸ್ಥಿತಿಯಲ್ಲಿತ್ತು. ಈ ಸಂದರ್ಭದಲ್ಲಿ ಆಕೆಗೆ ಸಹಾಯ ಮಾಡುವುದಾಗಿ ಹಲವಾರು ಭರವಸೆಗಳನ್ನೇನು ನೀಡಿದ್ರು. ಭರವಸೆ ಮಾತ್ರ ಭರವಸೆಯಾಗಿಯೇ ಉಳಿದಿತ್ತು. ಈ ನಡುವೆ ವಿದ್ಯಾರ್ಥಿಯ ಶಿಕ್ಷಣದ ತಯಾರಿಯನ್ನ ವೀಕ್ಷಿಸಲು ಬಂದ ಶಿಕ್ಷಣಾಧಿಕಾರಿ ಮತ್ತು ಶಿಕ್ಷಕರ ತಂಡ ಸುನಂದ ಸಂಕಷ್ಟಕ್ಕೆ ಸ್ಪಂದಿಸಿದೆ. ಹೆಣ್ಮಕ್ಕಳು ನನಗೆ ಇಬ್ಬರು, ಅವರನ್ನು ಓದಿಸಬೇಕು ನನ್ನ ಆಸೆ.
ಅದಕ್ಕೆ ನಾನು ದುಡ್ದದಲ್ಲ ಅದಕ್ಕೆ ಆಯಿತು ಅವರಿಗೆ ಮಕ್ಕಳಿಗೆ ಪಿ ಯು ಸಿ ತನಕ ಪುತ್ತೂರಲ್ಲಿ ಓದಿದ್ದೆವು. ಆ ನಂತರ ಮಂಗಳೂರಲ್ಲಿ ಡಿಗ್ರಿ 3 ವರ್ಷ ಡಿಗ್ರಿ ಮಾಡಿದ್ದಳು. ನಂತರ 2 ವರ್ಷ ಬಿ ಎಡ್ ಮಾಡಿದಳು ದೊಡ್ಡ ಮಗಳು. ಅದು ಈಗ ಅವಳಿಗೆ ಕೆಲಸ ಸಿಕ್ಕಿದೆ, ಬೆಂಗಳೂರಲ್ಲಿ ಇದ್ದಾರೆ. ಎರಡನೇ ಅವರು ಪಿ ಯು ಸಿ ಫಸ್ಟ್ ಪಿ ಯು ಸಿ ಇಲ್ಲಿ ಕೊಂಬೇಟಲ್ಲಿ ಪುತ್ತೂರಲ್ಲಿ ಇದ್ದಾರೆ. ಆಮೇಲೆ ಮನೆ ತಂದು ಸರಿ ಅದು ಇರಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು. ಯಾರಲ್ಲಿ ಹೇಳುದು ಇದಾಗ್ತಾಯಿತ್ತು. ಆಮೇಲೆ ಇದು ಕೊಂಬೆಟ್ಟು ಸಾಲ ಮೇಡಮ್ ಎಲ್ಲ ಮಗಳಲ್ಲಿ ಕೇಳಿ ನಿಮಗೆ ಮನೆಯಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ನನ್ನಲ್ಲಿ ಹೇಳು ಅಂತ ಹೇಳಿದರು. ಅವರು ಮನೆ ಇದು ರೆಕಾರ್ಡ್ ಎಲ್ಲ ಆಗಿದೆ ಅಂತ ಎಲ್ಲ ಕೇಳಿ ಅವಳಲ್ಲಿ ರೆಕಾರ್ಡ್ ಆದರೆ ಅದನ್ನೆಲ್ಲ ಇಲ್ಲಿ ನನಗೆ ತಂದು ಕೊಡು ಅಂತ. ಹಾಗೆ ಮತ್ತೆ ಅವರು ಮೇಡಮ್ ಬಿ ಒಗೆ ಹೇಳಿ ಅವರು ಬಿ ಒ ಇಲ್ಲಿಗೆ ಬಂದಿದ್ದರು. ಕೊಂಬೆಟ್ಟು ಸಾಲ ಮೇಡಮ್ನವರು ಮತ್ತು ಗೀತಾಮಣಿ ಮೇಡಮ್ ಬಂದು ಇದನ್ನೆಲ್ಲ ನೋಡಿ ಆಮೇಲೆ ಎಂತ ಮಾಡೋದು ಅವರು ತುಂಬ ಚಿಂತನೆ ಮಾಡಿದ್ದರು. ಮತ್ತು ಇವರು ಇಲ್ಲ ಕ್ಲಬ್ ಸರ್ ಅವರಿಗೆ ಹೇಳಿ ಅವರು ಬಂದು ಇಷ್ಟೆಲ್ಲ ಕೆಲಸ ಮಾಡಿಕೊಡ್ತಾರೆ ನಮಗೆ. ಸುನಂದಾರ ಮಕ್ಕಳ ಶಿಕ್ಷಣದ ಇಂಗಿತದ ಜೊತೆಗೆ ಭವಿಷ್ಯದ ದಾರಿಯನ್ನ ಸುಭದ್ರಗೊಳಿಸಿದ. ಅನೀಶ್, ವಿ4 ನ್ಯೂಸ್, ಪುತ್ತೂರು.